ಅಂದ್ರೆ ಕರೆಕ್ಟ್ ಆದ ಮೆಜರ್ನಲ್ಲಿ, ತುಂಬಾ ಮನೆಯಲ್ಲಿ ತುಂಬಾ ಜನ ಇದ್ರೆ ಅಥವಾ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಗಳಿದ್ರೆ ತುಂಬಾ ಚಿಕನ್ ಕರಿ ಮಾಡ್ಬೇಕಲ್ಲ, ತುಂಬಾ ಅಂದ್ರೆ ಒಂದು 10 ಕೆಜಿ ಅಲ್ಲ, ಒಂದು 4-5 ಕೆಜಿ ಮಾಡೋದಾದ್ರೆ ಇವತ್ತು ನಾವು 4.5 ಕೆಜಿದು ಕೋಳಿ ತಂದಿದ್ದೇವೆ. ಹಾಗೇನೆ ಅಷ್ಟು ದೊಡ್ಡ ತುಂಬಾ ಪ್ರಮಾಣದಲ್ಲಿ ಚಿಕನ್ ಮಾಡುವಾಗ ಪರ್ಫೆಕ್ಟ್ ಆಗಿ ಮಸಾಲೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಮೆಜರ್ ಅಲ್ಲಿ ಇವತ್ತಿನ ಚಿಕನ್ ಸುಕ್ಕ ಮಾಡುವ. ಅದು ಹೇಗೆ ಅಂದ್ರೆ ನನ್ನ ಅಜ್ಜಿ ಮಾಡ್ತಿದ್ದ ಸ್ಟೈಲ್ ಅಲ್ಲಿ ಅದ್ರ ಆವಾಗೆಲ್ಲ ಒಗ್ಗರಣೆ ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಹಾಕ್ತಿರ್ಲಿಲ್ಲ, ಆ ರೀತಿಯಲ್ಲಿ ಇವತ್ತಿನ ನಾನು ಚಿಕನ್ ಸುಕ್ಕ ಮಾಡ್ತೇನೆ. ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ಚಿಕನ್ ಸುಕ್ಕ ರೆಸಿಪಿ. ನೋಡಿ ಇಲ್ಲಿ 4 ಕೆಜಿ ಸಮಥಿಂಗ್ ಕೋಳಿ ಇತ್ತು, ಅದು ಇದು ಕ್ಲೀನ್ ಎಲ್ಲ ಆದಾಗ 3-3.5 ಕೆಜಿ ಅಷ್ಟಿದೆ ಇದ್ರಲ್ಲಿ. ಇವಾಗ ಇದ್ರದೊಂದು ಸೂಪರ್ ಆದಂತ ಸುಕ್ಕ ಮಾಡೋ. ಟೈಸನ್ ಕೋಳಿ ಅಂದ್ರೆ ನೋಡಿದ್ದು ದಪ್ಪ ಚರ್ಮದ ಕೋಳಿ, ಬಾಯ್ಲರ್ ಕೋಳಿದದ್ದು ಚರ್ಮ ಅಷ್ಟೊಂದು ಒಳ್ಳೇದಾಗ, ಇದ್ರ ಚರ್ಮ ತುಂಬಾ ರುಚಿ ಇರ್ತದೆ. ಮೊದ್ಲಿಗೆ ಇದನ್ನು ಬೇಯ್ಲಿಕ್ಕೆ ಇಡುದು. ನೋಡಿ ನಾನಿಲ್ಲಿ ನೀರಿನ ಪಸೆಲ್ಲ ಇಳಿದೋಗ್ಲಿ ಅಂತ ಈ ರೀತಿ ಜಾಲಿ ತೂತು ತುತ್ತಿರುವ ಪಾತ್ರೆಯಲ್ಲಿ ಹಾಕಿದ್ದೇನೆ. ನೀರಿನ ಪಸೆ ಎಲ್ಲ ಬೇಡ ಅಂತ, ಸುಕ್ಕ ಅಂತ ಮಾಡುವಾಗ ನೀರಿರಬಾರ್ದು, ತೊಳೆದ ನೀರೆಲ್ಲ ಹೋಗ್ಬೇಕು. ಈಗ ಈ ಚಿಕನಿಗೆ ನಾನಿಲ್ಲಿ ನೋಡಿ ಇಷ್ಟು ದೊಡ್ಡದು 5 ಈರುಳ್ಳಿ ತಗೊಂಡಿದ್ದೇನೆ. ನೀವು ದೊಡ್ಡ ಈರುಳ್ಳಿ ಆದ್ರೆ 2 ಅಥವಾ 3 ಕೂಡ ಹಾಕ್ಬಹುದು. ಈಗ ಹಾಗೇನೆ 4 ದಂಟು ಇಲ್ಲಿ ಕರಿಬೇವು ಹಾಕ್ತಾ ಇದ್ದೇನೆ. ನನಗೆ ಸ್ವಲ್ಪ ಜಾಸ್ತಿಯೇ ಕರಿಬೇವೆಲ್ಲ, ನೀವು ಕಡಿಮೆ ಹಾಕೋದಾದ್ರೆ ಸ್ವಲ್ಪ ಕಡಿಮೆ ಹಾಕಿ. ಹಾಗೇನೆ ನೋಡಿ ಇದು ದೊಡ್ಡ ಸ್ಪೂನ್, ಇದರಲ್ಲಿ 1/2 ಸ್ಪೂನ್ ಅಷ್ಟು ಅರಶಿನ ಕೂಡ ಹಾಕ್ತಾ ಇದ್ದೇನೆ. ಮತ್ತೆ ಇದರಲ್ಲಿ 2 ಲೆಮನಿನ ಜ್ಯೂಸ್ ಇದೆ. ನಿಮಗೆ ಲೆಮನ್ ಇಷ್ಟ ಇಲ್ಲ ಅಂದರೆ 1 ಕೂಡ ಹಾಕ್ಬೋದು, 1/2 ಕೂಡ ಹಾಕ್ಬೋದು. ಮತ್ತೆ ನಾನು ಹುಳಿ ಕೂಡ ಹಾಕ್ತೇನೆ, ಅದು ಲೆಮನಿಂದ ಹುಳಿ ಆಗುದಿಲ್ಲ, ಅದು ಚಿಕನ್ ಸ್ವಲ್ಪ ಸಾಫ್ಟ್ ಆಗ್ಲಿಕ್ಕೆ ಅದಕ್ಕೋಸ್ಕರ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ನಂತರ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕಡೆಗೆ ಮಿಕ್ಸ್ ಆಗ್ಬೇಕು, ಅರಶಿನ ಈರುಳ್ಳಿ ಉಪ್ಪು ಎಲ್ಲ. ಸ್ವಲ್ಪ ಹಿಂಡಿ ಹಿಂಡಿಯೇ ಮಿಕ್ಸ್ ಮಾಡ್ಬೋದು. ನೋಡೀಗ ಕರೆಕ್ಟಾಗಿ ಮಿಕ್ಸ್ ಆಯಿತು. ಈಗ ನಾನು ಎಂತ ಕೂಡ ಸ್ವಲ್ಪ ಕೂಡ ನೀರಿನ ಪಸೆ ಹಾಕಲಿಲ್ಲ. ಇದು ಈ ರೀತಿ ಬಂದ ಪಾತ್ರೆಯಲ್ಲಿ ಮಾಡಿದರೆ ಒಳ್ಳೆ ಸ್ಟೀಮ್ ಬಂದು ಒಳ್ಳೆ ಬೇಯ್ತದೆ, ಬೇಗ ಬೇಯ್ತದೆ, ಹಾಗೆಯೇ ಒಳ್ಳೆ ಬೇಯ್ತದೆ, ತುಂಬ ಸಾಫ್ಟ್ ಆಗ್ತದೆ ಚಿಕನ್. ಒಂಥರ ಕುಕ್ಕರಲ್ಲಿ ಬೇಯಿಸ್ತೇವಲ್ಲ ಅದೇ, ಅದಕ್ಕೆ ನಾನು ಈ ಪಾತ್ರೆ ತಗೊಂಡಿದ್ದೇನೆ. ಈಗ ಇದನ್ನು ಗ್ಯಾಸಲ್ಲಿಡುವ. ಈಗ ಚಿಕನ್ ಬೇಯಲಿಕ್ಕೆ ತುಂಬಾ ಹೊತ್ತುಂಟು, ಇದಕ್ಕೊಂದು ಮಿನಿಮಮ್ 1-30 ನಿಮಿಷ ಆದ್ರೂ ಬೇಕು, ಚಿಕನ್ ಕೂಡ ತುಂಬಾ ಉಂಟಲ್ಲ. ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡಿ ಗ್ರೈಂಡ್ ಮಾಡಿಡುವಾಗ ಕರೆಕ್ಟ್ ಆಗ್ತದೆ. ಈಗ ಮಸಾಲೆ ರೆಡಿ ಮಾಡುವ. ಇಲ್ಲಿ ನಾನೊಂದು 60 ರಷ್ಟು ಮೆಣಸು ಹಾಕ್ತಾ ಇದ್ದೇನೆ. ನೋಡಿ ಕೆಲವು ತುಂಡು ಕೂಡ ಇದೆ, ಇದಕ್ಕೆ ಖಾರ ಏನು ಜಾಸ್ತಿ ಆಗುದಿಲ್ಲ ಈ ಮೆಣಸಲ್ಲಿ. ನಿಮಗೆ ಕಡಿಮೆ ಬೇಕಾದ್ರೆ ಕಡಿಮೆ ಕೂಡ ಹಾಕ್ಬೋದು, ಆದರೆ ಟೈಸನ್ ಕೋಳಿಗೆ ಸ್ವಲ್ಪ ಮಸಾಲೆ ಮೆಣಸು ಕಡಕ್ಕೆ ಹಾಕಿದರೆ ಒಳ್ಳೆಯದು. ಈಗಿದ್ಕೆ ಸ್ವಲ್ಪ ಎಣ್ಣೆ 1 ಸ್ಪೂನ್ ಅಷ್ಟು, ಹಾಗೆಯೇ 1/2 ಸ್ಪೂನ್ ಅಷ್ಟು ಮೆಂತೆ ಹಾಕ್ತಾ ಇದ್ದೇನೆ. ಹಾಗೆಯೇ 1 ಸ್ಪೂನ್ ಅಷ್ಟು ಪೆಪ್ಪರ್ ಕಾಳು ಮೆಣಸು, ಇದು ಸ್ವಲ್ಪ ಫ್ರೈ ಆಗಲಿ. ಎಣ್ಣೆ ಹಾಕದೆ ಕೂಡ ಇದನ್ನು ಫ್ರೈ ಮಾಡಬಹುದು. ಈಗ ಒಂದು 2 ಮುಷ್ಟಿಯಷ್ಟು ಕೊತ್ತಂಬರಿ. ನೋಡಿ ಸ್ಪೂನಲ್ಲಿ ಹೇಳುವುದಾದ್ರೆ ಸಣ್ಣ ಸ್ಪೂನಲ್ಲಿ ಆದರೆ ಒಂದು 5-6 ಸ್ಪೂನು ಕೊತ್ತಂಬರಿ, ಹಾಗೆಯೇ 2 ಸ್ಪೂನಷ್ಟು ಜೀರಿಗೆ. ಈಗ ಸ್ವಲ್ಪ ಹಾಕಿದ್ದೇನೆ ಜೀರಿಗೆ, ಅಂದರೆ 2 ಸ್ಪೂನಷ್ಟು, ಇನ್ನು ಸ್ವಲ್ಪ ಮತ್ತೆ ಹಾಕಲಿಕ್ಕೆ ಕೂಡ ಉಂಟು. ಹಾಗೇನೆ 1/2 ಸ್ಪೂನಷ್ಟು ಸಾಸಿವೆ, ಇದೆಲ್ಲ ಈಗ ಒಳ್ಳೆ ಫ್ರೈ ಆಗಲಿ. ಮೆಣಸನ್ನು ಮೊದಲು ಸ್ವಲ್ಪ ಫ್ರೈ ಆದಮೇಲೆ ಈ ಮಸಾಲೆ ಹಾಕಬೇಕು, ಕೊತ್ತಂಬರಿ ಮತ್ತು ಜೀರಿಗೆ. ಮಸಾಲೆ ತುಂಬ ಫ್ರೈ ಆಗಬಾರ್ದು, ಸ್ವಲ್ಪ ಲೈಟಲ್ಲಿ ಬಿಸಿ ಆಗುವಾಗಲೇ ತೆಗೆಯುವ. ಫ್ರೈ ಆದ ಮಸಾಲೆನೆಲ್ಲ ತೆಗೆದ ನಂತರ ಈಗ 1/2 ಸ್ಪೂನಷ್ಟು ಎಣ್ಣೆ, ಹಾಗೆಯೇ 1 ಈರುಳ್ಳಿ, ಹಾಗೆಯೇ 1/2 ಎಸಳು ಬೆಳ್ಳುಳ್ಳಿ, 1/2 ಗೆಲ್ಲು ಕರಿಬೇವು 2 ಗೆಲ್ಲು,
ಇವಾಗ ಇದು ಈರುಳ್ಳಿ ಫ್ರೈ ಕಲ್ಲರ್ ಚೇಂಜ್ ಆಗುವಷ್ಟು ಫ್ರೈ ಆಗ್ಬೇಕು, ಹಾಗೇನೆ ಬೆಳ್ಳುಳ್ಳಿ ಕೂಡ ಒಳ್ಳೆ ಫ್ರೈ ಆಗ್ಬೇಕು, ಆವಾಗ ಒಳ್ಳೆ ಪರಿಮಳ ಬರ್ತದೆ ನಿಮ್ಗೆ. ಇದು ಒಳ್ಳೆ ಫ್ರೈ ಆಗುವಾಗ ಕಲ್ಲರ್ ಕೂಡ ಚೇಂಜ್ ಆಗ್ತದೆ, ಹಾಗೇನೆ ಘಮ ಘಮ ಮನೆಯೆಲ್ಲ ಪರಿಮಳ ಬರ್ತದೆ. ಈಗ ನೋಡಿ ಒಳ್ಳೆ ಫ್ರೈ ಆಗಿದೆ, ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಇದನ್ನು ತೆಗೆದಿಡುವ. ಈಗ ಫ್ರೈ ಆದ ಈರುಳ್ಳಿ ಬೆಳ್ಳುಳ್ಳಿ ತೆಗೆದಾಗ ಸ್ವಲ್ಪ ಎಣ್ಣೆ ಇರ್ತದಲ್ಲ, ಅದೇ ಸಾಕು, ಇನ್ನು ಎಣ್ಣೆ ಹಾಕಬೇಕು ಅಂತಿಲ್ಲ. ಈಗ ಇಲ್ಲಿ ಒಂದು ತುರಿದ ತೆಂಗಿನಕಾಯಿ, ಒಂದು ಇಡೀ ಕಾಯನ್ನು ಇಲ್ಲಿ ಹಾಕಿದ್ದೇನೆ ನಾನು. ಈಗ ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಅರಶಿನ ಹಾಕ್ಬೋದು, ಬೇಡ ಅಂದರೆ ಬೇಡ. ನಾನು ಒಂದು ಸ್ವಲ್ಪ ಚಿಟಿಕೆಯಷ್ಟು ಇಲ್ಲಿ ಅರಶಿನ ಹಾಕಿ ಇದನ್ನು ಫ್ರೈ ಮಾಡ್ತೇನೆ. ಡ್ರೈ ಫ್ರೈ ಆಗಬೇಕು, ಅಷ್ಟು ಫ್ರೈ ಮಾಡಬೇಕು, ಆವಾಗಲೇ ಸುಕ್ಕ ಡ್ರೈ ಆಗೋದು, ತೆಂಗಿನಕಾಯಿಯ ಹಾಲೆಲ್ಲ ಹೋಗಿ ಎಣ್ಣೆ ಪಸೆ ಬರುವಷ್ಟು ಫ್ರೈ ಆಗಬೇಕು. ನೋಡಿ ಈಗ ಒಳ್ಳೆ ಫ್ರೈ ಆಯಿತು, ಡ್ರೈ ಆಗಿ ನೋಡಿ. ಸಾಕೀಗ ಗ್ಯಾಸ್ ಆಫ್ ಮಾಡುವ. ನೋಡಿ ಈಗ ಮಸಾಲೆ ಎಲ್ಲ ರೆಡಿ ಆಯಿತು, ಮೆಣಸು ಮತ್ತೆ ಸಾಮಾನು ಇಲ್ಲಿದೆ. ಹಾಗೆ ನಾವು ಫ್ರೈ ಮಾಡಿದ್ದ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಕರಿಬೇವಿದೆ, ತೆಂಗಿನಕಾಯಿ ಕೂಡ ಇದೆ. ಈಗ ಈ ಇದುಂಟಲ್ಲ ಮೆಣಸು ಮಸಾಲೆ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿ, ಹುಳಿಯನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ಮತ್ತೆ ಇಲ್ಲಿ ಫ್ರೈ ಮಾಡಿಟ್ಟಿದ್ದೇವಲ್ಲ, ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಸಿ ಜೀರಿಗೆ, ಫ್ರೈ ಮಾಡಿದಲ್ಲ ಹಸಿ ಜೀರಿಗೆಯನ್ನು ಸೇರಿಸಿ ಸೈಡಿಗಿಡುವ. ಇದು ಗ್ರೈಂಡ್ ಆದಮೇಲೆ ಹಾಕಲಿಕ್ಕೆ. ಈಗ ಮೊದಲಿಗೆ ಇದನ್ನು ಗ್ರೈಂಡ್ ಮಾಡುವ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ. ಈಗ ಮೊದಲಿಗೆ ಇದಕ್ಕೆ ನೀರು ಹಾಕಬಾರ್ದು, ಹೀಗೇನೆ ಡ್ರೈ ಆಗಿ ಪುಡಿ ಮಾಡಬೇಕಾಯ್ತಾ. ಯಾಕೆಂದರೆ ಮಸಾಲೆ ಎಲ್ಲ ಫ್ರೈ ಮಾಡಿ ಇರ್ತೇವಲ್ಲ, ನೀರು ಹಾಕಿದರೆ ಅದರ ಪರಿಮಳ ಸ್ವಲ್ಪ ಕಡಿಮೆ ಆಗ್ತದೆ. ಡ್ರೈ ಆಗಿ ಮೊದಲು ಪುಡಿ ಮಾಡಬೇಕು, ಆಮೇಲೆ ಬೇಕಾದರೆ ನೀರು ಹಾಕಿ ಕೂಡ ಮಾಡ್ಬೋದು, ಇಲ್ಲಾಂದರೆ ಡ್ರೈ ಕೂಡ ಮಾಡ್ಬೋದು. ನಾನೀಗ ಮತ್ತೆ ನೀರು ಹಾಕ್ತೇನೆ. ಈಗ ಇಷ್ಟು ಪುಡಿ ಆದ ನಂತರ ನಾನು ನೀರು ಸೇರಿಸಿದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ ಈಗ ಇಷ್ಟು ಗ್ರೈಂಡ್ ಆದ ನಂತರ ಈ ಜೀರಿಗೆ ಇದನ್ನೆಲ್ಲ ಫ್ರೈ ಮಾಡಿಟ್ಟಿದ್ದೇವಲ್ಲ ಅದನ್ನೆಲ್ಲ ಹಾಕಿ ಈಗ ಗ್ರೈಂಡ್ ಮಾಡಬೇಕು. ಈಗ ಇದು ಹಾಕಿದ ಮೇಲೆ ಇದಕ್ಕೆ ನೀರು ಹಾಕಬಾರ್ದು. ನೋಡಿ ಈಗ ಮಸಾಲೆ ಜೀರಿಗೆ ಕೂಡ ಹಾಕಿ ಗ್ರೈಂಡ್ ಮಾಡಿ ಆಯಿತು. ಈಗ ಇಲ್ಲಿ ಚಿಕನ್ ಕೂಡ ಒಳ್ಳೆ ಬೆಂದಿದೆ. ನೋಡಿ ನೀರು ಬಿಟ್ಟು ನೀರು ಕೂಡ ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ. ಈಗ ನಾನಿದನ್ನು ಮಣ್ಣಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಈಗ ಗ್ರೈಂಡ್ ಮಾಡಿದಂಥ ಮೆಣಸಿನ ಮಸಾಲವನ್ನು ಇದಕ್ಕೆ ಸೇರಿಸಿ ಒಳ್ಳೆ ಮಿಕ್ಸ್ ಮಾಡುವ. ಸ್ವಲ್ಪ ಹೊತ್ತು ಎಳ್ಕೊಳ್ಳಿ ಖಾರ ಹುಳಿಯೆಲ್ಲ. ನೋಡಿ ಈಗ ಒಳ್ಳೆ ಮಿಕ್ಸ್ ಆಯಿತು. ಈ ರೀತಿ ಮಿಕ್ಸಿಂಗಲ್ಲೇ ಇದೊಳ್ಳೆ ಕುದಿಬೇಕು. ನೋಡಿ ತುಂಬ ಆಯಿಲ್ ಉಂಟು, ನಾವು ಸ್ವಲ್ಪ ಕೂಡ ಆಯಿಲೇ ಹಾಕಲಿಲ್ಲ, ಒಗ್ಗರಣೆನೇ ಇಡಲಿಲ್ಲ. ಹೇಗೆ ಗೊತ್ತುಂಟು, ಇದು ಮೊಟ್ಟೆ ಕೋಳಿ ಅಂದರೆ ಹೆಣ್ಣು ಕೋಳಿ ಆಯಿತಾ, ಹೂಂಜ ಅಲ್ಲ ಹೆಂಟ್ ಹೇಳ್ತಾರಲ್ಲ ಅದು ಕೋಳಿ. ಅದರಲ್ಲಿ ಸ್ವಲ್ಪ ಈ ರೀತಿ ಚಬ್ಬಿ ಪಸೆ ಸ್ವಲ್ಪ ಜಾಸ್ತಿಯೇ ಇರುವುದು. ಬೇಕಾದರೆ ಇದನ್ನು ಕ್ರಾಸ್ ಮಾಡಿಟ್ಟುಂಟಲ್ಲ, ಇದನ್ನು ತೆಗಿಬೋದು ಈ ಪಸೆಯನ್ನು. ನೋಡಿ ಹೀಗೆ ಆವಾಗ ಒಳ್ಳೆಯದಾಗ್ತದೆ. ಇನ್ನು ಕೂಡ ಇವಾಗ ಇದು ಕುದಿತಿರುವಾಗ ನೋಡಿ ತೆಂಗಿನಕಾಯನ್ನು ಮಿಕ್ಸಿಗೆ ಹಾಕೊಂಡು ಪಲ್ಸ್ ಮಾಡಬೇಕು. ಹೀಗೇನೆ ಹಾಕ್ಬೋದು, ಸಪೂರವಾಗಿ ತುರಿಬೇಕು, ಇಲ್ಲಾದರೆ ಈ ರೀತಿ ಪಲ್ಸ್ ಮಾಡಬೇಕು. ನೋಡಿ ನಾನು ಅರ್ಧ ವಸಿಯನ್ನು ಈ ರೀತಿ ಪಲ್ಸ್ ಮಾಡ್ತೇನೆ, ಅರ್ಧ ವಸಿಯನ್ನು ಹಾಗೆ ಬಿಟ್ಟಿದ್ದೇನೆ. ಈಗ ಸ್ವಲ್ಪ ಒಂದು ರೌಂಡ್ ಬಂದರೆ ಸಾಕು, ಯಾಕೆಂದರೆ ಈಗ ದೊಡ್ಡ ದೊಡ್ಡ ಪೀಸ್ ಎಲ್ಲ ಇರ್ತದಲ್ಲ ಅದಕ್ಕೋಸ್ಕರ. ಈಗ ತೆಂಗಿನಕಾಯಿ ನಾವು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಈ ರೀತಿ ಮಾಡಿದ್ದೇವಲ್ಲ ಅದನ್ನು ಕೂಡ ಹಾಕುವ. ಅದು ಯಾಕೆ ಅಂದರೆ ಸುಕ್ಕ ತೆಂಗಿನಕಾಯಿ ದೊಡ್ಡ ದೊಡ್ಡ ಹೂ ಇರ್ತದಂತ. ನೋಡಿ ಈಗ ಸ್ವಲ್ಪ ಇಟ್ಟ ತೆಂಗಿನಕಾಯಿ, ಇದನ್ನು ನಾವು ಮಿಕ್ಸಿಗೆ ಹಾಕಲಿಲ್ಲ, ಎರಡನ್ನು ಹಾಕಿ ಮಿಕ್ಸ್ ಮಾಡುವಾಗ ಸುಕ್ಕ ಡ್ರೈ ಆಗಿ ಬರ್ತದೆ. ನೋಡಿ ಈಗ ಮಿಕ್ಸ್ ಮಾಡುವ. ಇನ್ನು ತೆಂಗಿನಕಾಯಿ ಹಾಕಿದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟೆ ಮಿಕ್ಸ್ ಮಾಡಿ ಕುದಿಸಬೇಕು. ಮಿಕ್ಸ್ ಮಿಕ್ಸ್ ಮಾಡ್ತಾನೆ ಕುದಿಸಬೇಕು. ನೋಡಿ ಇಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಳ್ಳೆ ಕುದಿ ಕೂಡ ಬಂತು. ಸಾಕೀಗ ತೆಂಗಿನಕಾಯಿ ಒಂದು ಮಾತ್ರ ಅಲ್ಲ ಬೇಯಲಿಕ್ಕಿದ್ದದು, ಇಲ್ಲಿಗೆ ಮೂರುವರೆ ಕೆ ಜಿ, ತರುವಾಗ ನಾಲ್ಕೂವರೆ ಕೆ ಜಿ ಇತ್ತು ಇಡೀ ಕೋಳಿ, ಮೂರುವರೆ ಕೆ ಜಿಯ ಚಿಕನ್ ಸುಕ್ಕ ರೆಡಿ ಆಯಿತು. ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡುವ.
ಚಿಕನ್ ಸುಕ್ಕ ರೆಡಿ ಆಯಿತು. ಬರೇ ಸುಕ್ಕದಲ್ಲೇ ಊಟ ಮಾಡ್ಬೋದು, ಬೇಕಾದ್ರೆ ಊಟ ಮೊಟ್ಟೆ ಸಾರು ಕೂಡ ಮಾಡ್ಬೋದು. ಆದರೆ ಫಂಕ್ಷನ್ಗಳಿಗೆಲ್ಲ ಹೇಳಿ ಮಾಡಿದಂಥ ಚಿಕನ್ ಸುಕ್ಕ ಇದು. ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್, ಒಂದು 3-4 ಕೆಜಿ, ಒಂದು 5 ಕೆಜಿ ತನಕ ಈ ಮಸಾಲೆ ಹಾಕ್ಬೋದು. ಮಾಡೋದಾದರೆ ಪರ್ಫೆಕ್ಟ್ ಮೆಜರಲ್ಲಿ ಇವತ್ತಿನ ಚಿಕನ್ ಸುಕ್ಕ ತೋರಿಸಿದ್ದೇನೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಯಿತಾ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಷ್ಟು, ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.